नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत् महागणपतियन्नु महासरस्वतियन्नु हागू सद्गुरुगळन्नु मनसिनल्लि नावु प्रार्थने माडिकोंडु ಪುರಾಣ ಪ್ರವಚನವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು ಅದು ಸಂಪ್ರದಾಯವಾಗಿದೆ. ಸಾಮಾನ್ಯವಾಗಿ ರಾಜರಲ್ಲಿ ನಾವು ಬಹುಪತ್ನಿತ್ವ ಅಂತ ಹೇಳುವಂಥ ವಿಚಾರವನ್ನು ಕೇಳ್ತೇವೆ. ರಾಜ ಬಹುಪತ್ನಿ ವಲ್ಲಭ ಅಂತ ಹೇಳುವಂಥದ್ದು ಪ್ರಚಲಿತದಲ್ಲಿ ಇರುವಂತಹ ಮಾತು. ಆದರೆ ಮಹಾಭಾರತದಲ್ಲಿ ದ್ರೌಪದಿಯು ಬಹುಪತಿತ್ವವನ್ನು ಪಡ್ಕೊಂಡ್ರು, ಬಹುಪತಿಗಳನ್ನು ಪಡ್ಕೊಂಡ್ರು. ಯಾಕಂದರೆ ಒಬ್ಬಾಕೆ 5 ಜನವನ್ನು ವಿವಾಹವಾಗುವಂಥದ್ದು ಅದು ಅತ್ಯಂತ ವಿಶೇಷವಾದದ್ದು. ಎಲ್ಲರೂ ಕೂಡ ಅಯ್ಯೋ ಇದು ಹೇಗೆ ಸಾಧ್ಯ ಎಂಬುದನ್ನು ಇಂದಿಗೂ ಕೂಡ ಕೆಲವರು ನಿಷ್ಕರ್ಷೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತ ಕೆಲವರ ಅಭಿಪ್ರಾಯ. ಆದರೆ ಪುರಾಣಗಳ ಪ್ರಕಾರ ಅದು ಹೇಗೆ ಸರಿ ಎಂಬುದನ್ನು ನಾವು ಇಂದಿನ ದಿನ ತಿಳ್ಕೊಳ್ಳುವುದಾದರೆ ಮಹಾರಾಜನಾದಂತಹ ದ್ರುಪದನಿಗೂ ಕೂಡ ಈ ರೀತಿಯಾದಂತಹ ಸಂಶಯ ಇದ್ದಿತ್ತು. ಅದನ್ನೇ ಆತ ಮಹಾತ್ಮರಾದಂತಹ ವ್ಯಾಸ ಮಹರ್ಷಿಗಳಲ್ಲಿ ಅದನ್ನು ಬಗೆಹರಿಸಿಕೊಳ್ತಾನೆ. ಅವರಲ್ಲಿ ಪ್ರಶ್ನೆ ಮಾಡ್ತಾನೆ, ಹೇಗೆ ಬಹುಪತಿತ್ವವು ಪ್ರಸಕ್ತ ಸಂದರ್ಭದಲ್ಲಿ ಹೇಗೆ ಧರ್ಮವಾಗಿ ಪರಿಣಮಿಸುವುದು ಎಂಬುದನ್ನು ಅಲ್ಲಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಮಹಾತ್ಮರಾದಂಥ ವ್ಯಾಸರು ಅಲ್ಲಿ ಧರ್ಮರಾಜನಿಗೆ ಆ ವಿವರಣೆಯನ್ನು ಕೊಡುವಂಥದ್ದು. ಅದು ಹೇಗೆ ಅಂದರೆ, ಯಾಕಂದರೆ ನಾವು ಪಂಚಕನ್ಯೆಯರು ಅಂತ ಹೇಳ್ತೇವೆ, ಅವರು ಪತಿವ್ರತೆಯರು ಅಂತ ಹೇಳ್ತಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ, ಈ ಪಂಚಕನ್ಯೆಯರನ್ನು ನಾವು ದಿನನಿತ್ಯವೂ ರಾತ್ರಿ ಸ್ಮರಣೆ ಮಾಡಿಕೊಂಡು ನಾವೇನಾದರೂ ಮಲಗಿತು ಅಂತಾದರೆ ನಾವು ಅಂದು ಮಾಡಿದಂತಹ ಪಾಪ ಅಂತ ಹೇಳುವಂಥದ್ದು ಪರಿಹಾರ ಆಗುತ್ತದೆ ಎಂಬಂತಹ ಪ್ರತೀತಿ ಇದೆ. ಆ ಕಾರಣ ಹಾಗಾದರೆ ಬಹುಪತಿತ್ವವನ್ನು ಪಡೆದಂತಹ ದ್ರೌಪದಿ ಹೇಗೆ ಪತಿವ್ರತೆ ಆದಳು, ಹೇಗೆ ಆ 5 ವರಿಸಲಿಕ್ಕೆ ಸಾಧ್ಯವಾಯಿತು ಎಂಬುದನ್ನು ಅದರ ಹಿನ್ನೆಲೆಯ ಕಥೆಯನ್ನು ನಾವು ಗಮನಿಸುವುದಾದರೆ, ಹಿಂದೆ ನೈಮಿಷಾರಣ್ಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಒಂದು ಬಹಳ ದೊಡ್ಡದಾದಂತಹ ಸತ್ರವನ್ನು ಅಂದರೆ ಯಜ್ಞವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಆ ಯಜ್ಞಕ್ಕೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವುದಿದ್ದರೆ ಅದಕ್ಕೊಬ್ಬ ಯಜಮಾನ ಅಂತ ಹೇಳುವಂಥದ್ದು ಬೇಕು. ಹಾಗೆ ಯಜ್ಞವನ್ನು ಮಾಡಿದರು, ಯಜ್ಞಕ್ಕೆ ದೀಕ್ಷಾವನ್ನು ಪಡೆದುಕೊಂಡು ಯಜ್ಞಾಧೀಶನಾಗಿ ಕುಳಿತುಕೊಳ್ಳುವಂಥ ಒಬ್ಬ ವ್ಯಕ್ತಿ ಯಾರಂದರೆ ಈ ಪ್ರಾಣಿಗಳ ಪ್ರಾಣವನ್ನು ಸೆಳೆದು ಆ ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ನ್ಯಾಯವನ್ನು ಹೇಳುವಂಥ ಯಮಧರ್ಮರಾಜನೇ ಅಂದು ಆ ಯಜ್ಞದ ದೀಕ್ಷೆಯನ್ನು ಹೊತ್ತು ಅಲ್ಲಿ ಕುಳಿತುಕೊಂಡು ಬಿಡ್ತಾನೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಈ ಭೂಲೋಕದಲ್ಲಿದ್ದಂತಹ ಮನುಷ್ಯರ ಪ್ರಾಣ ಅಂತೇಳುವಂಥದ್ದು ಅಲ್ಲಿ ಯಮಲೋಕಕ್ಕೆ ಹೋಗದೆ, ಯಾಕಂದರೆ ಯಮ ಅಂತೇಳುವವನು ಇಲ್ಲಿ ಭೂಲೋಕದಲ್ಲಿ ಬಂದು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಮನುಷ್ಯರ ಅಲ್ಲಿ ಸಾಯುವಂಥ ಕಡಿಮೆ ಆಗ್ತದೆ. ಇದರಿಂದ ಯಾವಾಗ ಮನುಷ್ಯರು ಸಾಯಲಿಲ್ವೋ ಆಗ ಜನಸಂಖ್ಯೆ ಅಂತೇಳುವಂಥದ್ದು ಬಹಳ ಜಾಸ್ತಿ ಆಗ್ತದೆ. ಇದರಿಂದ ಗಡಿಬಿಡಿಗೊಂಡಂತಹ ಗಲಿಬಿಲಿಗೊಂಡಂತಹ ಚಿಂತೆಗೊಳಗಾದಂತಹ ದೇವತೆಗಳು ಬ್ರಹ್ಮದೇವರಲ್ಲಿ ಹೋಗಿ ಮೊರೆ ಇಡ್ತಾರೆ. ಯಾಕೆ ಮೊರೆ ಇಡ್ತಾರೆ? ಈಗ ಮರಣ ಅಂತೇಳುವಂಥದ್ದು ಮನುಷ್ಯರಿಗೆ ಮಾತ್ರ, ದೇವತೆಗಳಿಗಿಲ್ಲ. ಹಾಗಾಗಿ ಈಗ ಮನುಷ್ಯರೂ ಮರಣವನ್ನು ಹೊಂದದಿದ್ದರೆ ನಮಗೂ ಅವರಿಗೂ ಇರುವ ವ್ಯತ್ಯಾಸ ಏನಿಲ್ಲ. ಹಾಗಾಗಿ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು, ಇದರಿಂದ ಮುಂದೆ ನಮಗೆ ತೊಂದರೆಯಾಗುತ್ತದೆ ಎಂಬುದನ್ನು ಬ್ರಹ್ಮನಲ್ಲಿ ಭಿನ್ನವಿಸಿದಾಗ ಆಗ ಬ್ರಹ್ಮದೇವರು ಅವರ ಸಮಸ್ಯೆಗೆ ಅಲ್ಲಿ ಉತ್ತರವನ್ನು ಕೊಡ್ತಾನೆ. ದೇವತೆಗಳಿರ, ನೀವು ಚಿಂತೆ ಮಾಡುವುದು ಬೇಡ. ಈ ಯಜ್ಞ ಅಂತ ಹೇಳುವಂಥದ್ದು ಬಹಳಷ್ಟು ಸಮಯ ನಡೆದ ಮೇಲೆ, ನಂತರ ಯಜ್ಞವು ಮುಗಿದ ಮೇಲೆ ಆತ ಮತ್ತೆ ಪುನಃ ಯಮಲೋಕವನ್ನು ಸೇರಿ ತನ್ನ ಹಿಂದಿನ ಕಾರ್ಯಕ್ಕೆ ಆತ ಮುಂದಾದಾಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಮನುಷ್ಯರ ಆತ್ಮ ಅಂತೇಳುವಂಥದ್ದು ಮತ್ತೆ ಯಮಧರ್ಮನು ಸೆಳೆದುಕೊಂಡು ಅಲ್ಲಿ ಆತ ಕರೆದುಕೊಂಡು ಹೋದಾಗ ನಿಮ್ಮ ಸಮಸ್ಯೆಗಳು ಪರಿಹರಿಸಲ್ಪಡುವುದು ಎಂಬಂಥ ಸಮಾಧಾನದ ಉತ್ತರವನ್ನು ಕೊಡ್ತಾರೆ. ಇದಾದ ಬಳಿಕ ಆ ನೈಮಿಷಾರಣ್ಯದಲ್ಲಿ ನಡೆಯುವಂತಹ ಯಜ್ಞವನ್ನು ನೋಡುವುದಕ್ಕಾಗಿ ತ್ರಿಲೋಕದ ಒಡೆಯನಾದಂತಹ ದೇವೇಂದ್ರನು ಅಲ್ಲಿಗೆ ಆಗಮಿಸುವಂಥದ್ದು, ಆ ಯಜ್ಞವನ್ನು ನೋಡಬೇಕು ಅಂತ ಇಚ್ಛಿಸುವಂಥದ್ದು. ಹೀಗೆ ಯಜ್ಞವು ವೈಭವೋಪೇತವಾಗಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ದೇವೇಂದ್ರನು ಕೂಡ ಇತರ ದೇವತೆಯಗಳ ಜೊತೆಯಲ್ಲಿ ಕೂಡಿಕೊಂಡು ಅಲ್ಲಿ ಯಜ್ಞವನ್ನು ವೀಕ್ಷಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ಯಜ್ಞ ಶಾಲೆಗೆ ಸಮೀಪವಾಗಿ ಭಾಗೀರಥಿ ನದಿಯು ಕೂಡ ಅಲ್ಲಿ ಪ್ರವಹರಿಸುತ್ತಿರುವಂಥದ್ದು ಹರಿಯುತ್ತಿರುತ್ತಿರುತ್ತೆ. ಹೀಗೆ ಇರುವಂಥ ಸಂದರ್ಭದಲ್ಲಿ ಇಂದ್ರ ಗಮನಿಸ್ತಾನೆ, ಭಾಗೀರಥಿಯು ಹರಿಯುತ್ತಿರುವಂಥ ಸಂದರ್ಭದಲ್ಲಿ ಒಂದು ಸ್ವರ್ಣ ಕಮಲವು ಆತನ ಕಣ್ಣಿಗೆ ಹರಿದುಕೊಂಡು ಬರುವಂಥದ್ದು ಕಾಣ್ತದೆ. ಅಚ್ಚರಿ ಪಡ್ತಾನೆ, ಇದು ವಿಶೇಷವಾದಂಥದ್ದು, ಹಾಗಾದರೆ ಇದು ಎಲ್ಲಿಂದ ಬಂತು,
ಹೇಗೆ ಬಂತು, ಇದಕ್ಕೆ ಕಾರಣವೇನು ಎಂಬಂತ ತಿಳಿದುಕೊಳ್ಳುವ ಉದ್ದೇಶದಿಂದ ಆತ ಆ ಭಾಗೀರಥಿ ನದಿಯ ಅಭಿಮುಖವಾಗಿ ಆ ಸ್ವರ್ಣಕಮಲವು ಬಂದಂತಹ ಕಡೆಗೆ ಆತ ನದಿಯ ದಂಡೆಯಿಂದಲೇ ಆತ ಅಲ್ಲಿ ಮುಂದಕ್ಕೆ ಮುಂದಕ್ಕೆ ಅದನ್ನು ಅರಸುತ್ತಾ ಹೋಗುವಂಥದ್ದು. ಹೀಗೆ ಮುಂದಕ್ಕೆ ಮುಂದಕ್ಕೆ ಬಹಳಷ್ಟು ದೂರ ಹೋದ ನಂತರ ಕೊನೆಯಲ್ಲಿ ಗಂಗಾ ನದಿಯ ಉಗಮ ಸ್ಥಾನದಲ್ಲಿ ಅಲ್ಲಿ ಒಬ್ಬಾಕೆ ಬಹಳ ಯಜ್ಞೇಶ್ವರನಿಗೆ ಸಮಾನವಾದಂತಹ ಕಾಂತಿಗಿಂತ ಅಂತಹ ಒಬ್ಬ ಸುಂದರಿಯು ಅಲ್ಲಿ ರೋದನೆಯನ್ನು ಮಾಡುವಂಥದ್ದು ಕಾಣ್ತಾಳೆ, ದುಃಖಿಸ್ತಾ ಇರ್ತಾಳೆ. ಹೀಗೆ ದುಃಖಿಸುವಂತಹ ಸಂದರ್ಭದಲ್ಲಿ ಆಕೆಯ ಕಣ್ಣಿನಿಂದ ಬಿದ್ದಂತಹ ಅಶ್ರು ಬಿಂದುವೆ ನೀರಿಗೆ ಬಿದ್ದಾಗ ಅದು ಸ್ವರ್ಣ ಕಮಲವಾಗಿ ಮಾರ್ಪಟ್ಟು ಆ ಭಾಗೀರಥಿ ನದಿಯಲ್ಲಿ ಅಲ್ಲಿ ಮುಂದಕ್ಕೆ ಹೋಗುವಂಥದ್ದು ಕಾಣ್ತಾ ಇದ್ದಾನೆ. ಆತನಿಗೆ ವಿಚಿತ್ರ ಅನ್ನಿಸ್ತದೆ, ಹಾಗಾದರೆ ಯಾಕೆ ಹೀಗೆ, ಇದಕ್ಕೆ ಕಾರಣವೇನು ಎಂಬುದನ್ನು ಅಲ್ಲಿ ಆಕೆಯಿಂದಲೇ ತಿಳಿದುಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಆತ ಪ್ರಶ್ನೆ ಮಾಡ್ತಾನೆ, ಭದ್ರೆ ನೀನು ಯಾರು, ಏಕ್ತಕ್ಕೆ ಅಳುತ್ತಿರುವೆ, ಹಾಗಾಗಿ ನಿನ್ನನ್ನು ಈ ವಿಚಾರವನ್ನು ಕೇಳುವಂಥ ಅಪೇಕ್ಷೆಯಿಂದ ನಾನಿರುತ್ತೇನೆ, ಎಲ್ಲವನ್ನೂ ಸತ್ಯವಾಗಿ ವಿಷದವಾಗಿ ನನಗೆ ತಿಳಿಸುವು ಎಂಬುದಾಗಿ ಆಕೆಯನ್ನು ಕೇಳಿಕೊಳ್ಳಲು ಆತೆ ಅದಕ್ಕೆ ಉತ್ತರವನ್ನು ಕೊಡ್ತಾಳೆ. ಶಕ್ರ, ನಾನು ಯಾರು, ನೀನು ಯಾರು, ಏಕೆ ಅಳುವೆ ಅಂತ ನೀನು ಕೇಳ್ತಾ ಇತ್ತು, ಹಾಗಾಗಿ ನಾನೇಕೆ ನಿರ್ಭಾಗ್ಯಳು ಎಂಬುದನ್ನು ನಿನಗೆ ತಿಳಿಸುವುದಾದರೆ, ಎಲ್ಲವನ್ನೂ ನಿನಗೆ ತಿಳಿಯಬೇಕಾದರೆ ನಾನು ಬಾಯಿ ಮಾತಿನಿಂದ ಹೇಳಿದರೆ ಅದು ನಿನಗೆ ಅರ್ಥವಾಗಲಿಕ್ಕಿಲ್ಲ. ಹಾಗಾಗಿ ನೀನು ನನ್ನನ್ನೇ ಅನುಸರಿಸಿಕೊಂಡು ಬರಬೇಕು, ನಾನು ಮುಂದೆ ಮುಂದೆ ಹೋಗುತ್ತೇನೆ, ನೀನು ನನ್ನ ಹಿಂದೆ ಆಗಮಿಸು. ಯಾವ ಕಾರಣದಿಂದ ಮತ್ತು ಯಾರಿಗೋಸ್ಕರವಾಗಿ ನಾನು ಅಳುತ್ತಿರುವೆನೆಂಬುದನ್ನು ನಿನಗೇ ತಿಳಿಯುತ್ತದೆ ಎಂಬಂತಹ ಮಾತನ್ನು ಅಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ತರುಣಿಯ ಮಾತನ್ನು ಕೇಳಿದಂಥ ಇಂದ್ರನು ಅವಳನ್ನೇ ಅನುಸರಿಸಿ ಅಲ್ಲಿ ಮುಂದಕ್ಕೆ ಮುಂದಕ್ಕೆ ಹೊರಡ್ತಾನೆ. ಹಾಗೆ ಅನತಿ ದೂರದಲ್ಲಿ ಹಿಮವತ್ ಪರ್ವತದ ಶಿಖರದ ಮೇಲೆ ಸುಂದರನಾದಂಥ ತರುಣನೊಬ್ಬನು ಸಿದ್ಧಾಸನದಲ್ಲಿ ಕುಳಿತು ತರುಣಿಯೊಬ್ಬಳೊಡನೆ ಕ್ರೀಡಾ ವಿನೋದದಲ್ಲಿ ಇರುತ್ತಿರುವುದನ್ನು ಇಲ್ಲಿ ಇಂದ್ರ ಕಾಣ್ತಾನೆ. ಆಗ ಕ್ರೀಡಾ ವಿನೋದದಲ್ಲಿ ಆಸಕ್ತನಾಗಿದ್ದಂತಹ ಯುವಕ ಯುವತಿಯರು ತಮ್ಮ ಸಮೀಪದಲ್ಲಿ ದೇವರಾಜನು ನಿಂತಿರುವನೆಂಬುದನ್ನು ಗಮನಿಸದೆ ಆತನನ್ನು ಲಕ್ಷಿಸದೆ ಇಂದ್ರನಿಗೆ ಅಲ್ಲಿ ಯಾವುದೇ ರೀತಿಯಾದ ಮರ್ಯಾದೆಯನ್ನು ಕೊಡದೆ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾಗ ಅಲ್ಲಿ ದೇವೇಂದ್ರನಿಗೆ ಇಲ್ಲಿ ಕೋಪ ಬರ್ತದೆ. ನಮಗೂ ಅಷ್ಟೇ, ಯಾರಾದರೂ ನಮ್ಮನ್ನು ಕಂಡು ಕಾಣದಂತೆ ಇದ್ದಾಗ ನಮಗೆ ಸ್ವಲ್ಪ ಅಸಮಾಧಾನ ಅಂತ ಹೇಳುವಂಥದ್ದು ಬರ್ತದೆ, ಯಾಕೆ ಇವರು ನನ್ನನ್ನು ಹೀಗೆ ನಿರ್ಲಕ್ಷ್ಯ ಮಾಡ್ತಾರಂತ. ಹಾಗಿರುವಾಗ ತ್ರಿಲೋಕದ ಅಧಿಪತಿಯಾದಂತಹ ದೇವೇಂದ್ರನನ್ನು ಈ ಇಬ್ಬರು ಯುವಕರು ಕಂಡು ಕಾಣದಂತೆ ಗಮನಿಸಿದಾಗ ಆತನಿಗೆ ಕೋಪ ಬರ್ತದೆ. ಆಗ ಇಂದ್ರನು ಗಡುಸಾದಂತಹ ಧ್ವನಿಯಲ್ಲಿ ಅಲ್ಲಿ ಯುವಕನನ್ನು ಅಲ್ಲಿ ಪ್ರಶ್ನೆ ಮಾಡ್ತಾನೆ, ಹೇ ವಿದ್ವಾನ್, ಈ ತ್ರಿಭುವನ ಎಲ್ಲದಕ್ಕೂ ನನ್ನ ಆಡಳಿತಕ್ಕೆ ಒಳಪಟ್ಟಿದೆ ಎಂಬುದು ನಿನಗೆ ತಿಳಿಯದು, ನಾನು ಯಾರೆಂಬುದನ್ನು ನಿನಗೆ ಗೊತ್ತಾಗಲಿಲ್ಲವೋ. ಕ್ರೀಡಾ ವಿನೋದದಲ್ಲಿ ನಿರತನಾಗಿದ್ದಂಥ ಯುವಕನು ಇಂದ್ರನು ಕೇಳಿದಂಥ ಪ್ರಶ್ನೆಗೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡದೆ ಇಂದ್ರನ ಮಾತನ್ನು ಕಿವಿಗೇ ಕೇಳಲಿಲ್ಲವೆಂಬಂತೆ ಅಲ್ಲಿ ವರ್ತಿಸುತ್ತಾ ಕ್ರೀಡಾ ವಿನೋದವನ್ನು ಮುಂದುವರಿಸುತ್ತಿರ್ತಾನೆ. ಹಾಗೆ ಇದರಿಂದ ತ್ರಿಲೋಕಾಧಿಪತಿಯಾದಂಥ ಇಂದ್ರನಿಗೆ ಮತ್ತಷ್ಟು ಕೋಪ ಬರ್ತದೆ, ಮತ್ತಷ್ಟು ಸಿಟ್ಟಂತೇಳುವಂಥದ್ದು ಬರ್ತದೆ. ಹಾಗಾಗಿ ತ್ರಿಲೋಕಾಧಿಪತಿಯಾದಂತಹ ನಾನು ಇಲ್ಲಿ ಬಂದಿರ್ದೇನೆ, ನನಗೆ ನೀನು ಗಮನವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಅವನನ್ನು ಗದರಿಸಲಿಕ್ಕೆ ಅವನ ಗಮನವನ್ನು ಇತ್ತ ಸೆಳಿಲಿಕ್ಕೆ ಪ್ರಯತ್ನ ಮಾಡುವಾಗ ಆ ದೇವ ಪುರುಷನು, ಯಾರು ಕ್ರೀಡಾ ವಿನೋದದಲ್ಲಿ ತೊಡಗಿದ್ದಂತಹ ಸುಂದರ ಪುರುಷನು, ಅವನು ಸಾಮಾನ್ಯನಾಗಿರಲಿಲ್ಲ, ವಿಶೇಷವಾಗಿ ದೇವ ಪುರುಷನಾಗಿದ್ದ ಅವನು ಕುಪಿತನಾಗಿ ಇಂದ್ರನನ್ನು ಒಮ್ಮೆ ಅಲ್ಲಿ ತೀಕ್ಷ್ಣವಾಗಿ ನೋಡ್ತಾನೆ, ಅಸಹನೆಯಿಂದ ನೋಡಿಬಿಡ್ತಾನೆ. ಏನು, ಶಿವಪೂಜೆಗೆ ಕರಡಿ ಬಂದಾಗಿ ಒಬ್ಬ ಬಂದು ನನ್ನನ್ನು ತಡಿತಾ ಇದ್ದಾನೆ, ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾನಂತೆ ಹೇಳಿ ಅವನನ್ನು ತೀಕ್ಷ್ಣವಾದಂತಹ ದೃಷ್ಟಿಯನ್ನು ಬೀರ್ತಾನೆ. ಯಾವಾಗ ಆ ಪುರುಷನ ತೀಕ್ಷ್ಣ ದೃಷ್ಟಿ ಇಂದ್ರನ ಮೇಲೆ ಬಿತ್ತು, ಆಗ ಮಹಾಪರಾಕ್ರಮಿಯಾದಂಥ ಇಂದ್ರನು ಮಹಾದೇವನ ಕಟಾವೀಕ್ಷಣೆಯ ಬಿದ್ದೊಡನೆ ಸ್ಥಾಣುವಿನಂತೆ ನಿಶ್ಚೇಷ್ಟವಾಗಿ, ಯಾವುದೇ ರೀತಿಯ ಕೈಕಾಲುಗಳು ಅಲ್ಲಾಡಿಸಲಿಕ್ಕೆ ಆಗದಂತೆ ಅಲ್ಲಿ ಸ್ಥಾಣುವಿನಂತೆ ಆತ ಸ್ತಬ್ಧವಾಗಿ ನಿಂತು ಬಿಟ್ಟ. ಇದು ನೋಡಿ ಬಹಳ ವಿಶೇಷವಾದಂಥ ವಿಚಾರ, ನಿಂತು ಬಿಡ್ತಾನೆ. ಆಗ ಅವನಿಗೆ ಮಾತನಾಡಲಿಕ್ಕೂ ಆಗಲಿಲ್ಲ, ಯಾವುದೇ ರೀತಿಯಾದಂತಹ ಚಲನೆಯನ್ನು ಉಂಟು ಮಾಡಲಿಕ್ಕೂ ಸಾಧ್ಯವಾಗಲಿಲ್ಲ. ಇತ್ತ ಆತ ಕ್ರೀಡಾ ವಿನೋದ ಎಲ್ಲವೂ ನಿಂತ ಮೇಲೆ, ಅವರ ಕಾರ್ಯಗಳು ಮುಗಿದ ಮೇಲೆ ಆತ ಆ ಯುವತಿಗೆ ಆಜ್ಞೆ ಮಾಡ್ತಾನೆ,
ಅಲ್ಲಿ ಸ್ಥಾಣುವಿನಂತೆ ನಿಂತಹ ಆ ಇಂದ್ರನನ್ನು ಇತ್ತ ಕರೆದುಕೊಂಡು ಬಾ ಅಂತ ಹೇಳಿ ಅಲ್ಲಿ ಆಜ್ಞೆಯನ್ನು ಮಾಡುವಂಥದ್ದು. ಹೀಗೆ ಆಜ್ಞೆಯನ್ನು ಮಾಡಿದೊಡನೆ ಆ ಯುವತಿಯು ಹೋಗಿ ಇಂದ್ರನನ್ನು ಮುಟ್ಟಿ ಅಲ್ಲಿ ಮಹಾದೇವನು ನಿನ್ನನ್ನು ಕರೆಯುತ್ತಿದ್ದಾನೆ ಬಳಿಗೆ ಬರಬೇಕು ಅಂತ ಹೇಳಿದಾಗ ಸ್ಥಾಣುವಿನಿಂತ ನಿಂತಹ ಇಂದ್ರನ ಕೈಕಾಲುಗಳು ಸಡಿಲವಾಗಿ ಆತ ನಿತ್ತಲ್ಲೇ ಕುಸಿದು ಬೀಳ್ತಾನೆ. ಆ ಸಂದರ್ಭದಲ್ಲಿ ಆ ಮಹಾದೇವನು ಅಲ್ಲಿಗೆ ಬಂದು ಇಂದ್ರನಲ್ಲಿ ಹೇಳ್ತಾನೆ, ನೀನು ಯಾರು ಎಂಬುದು ನನಗೆ ಗೊತ್ತಿದ್ದು ನೀನು ನನ್ನ ವಿಚಾರವನ್ನು ತಿಳಿದುಕೊಳ್ಳದೆ ನನ್ನಲ್ಲಿ ಅಸಭ್ಯವಾಗಿ ಮತ್ತು ಅನಾಗರಿಕವಾಗಿ ವರ್ತಿಸಿದೆ. ಯಾಕಂದರೆ ನಿನ್ನಲ್ಲಿ ಬಹಳಷ್ಟು ಅಹಂಕಾರ ಅಂತೇಳುವಂಥದ್ದು ಇತ್ತು, ಅದಕ್ಕಾಗಿ ಶಿಕ್ಷೆ ಆಗಬೇಕಾಯಿತು. ಯಾರಿಗೆ ಅಹಂಕಾರ ಬಂತು ಅವನಿಗೆ ಶಿಕ್ಷೆ ಆಗಲೇಬೇಕು, ಅದಕ್ಕಾಗಿ ನಿನಗೆ ಶಿಕ್ಷೆಯನ್ನು ಕೊಡ್ತೇನೆ. ನೀನು ಕುಳಿತಿದ್ದಲ್ಲಿ ಅಲ್ಲಿ ಬಲಗಡೆಯಲ್ಲಿ ಒಂದು ದೊಡ್ಡದಾದಂತಹ ಬಂಡೆ ಉಂಟು, ಅದನ್ನು ನೀನು ಸರಿಸು, ಅದರೊಳಗೊಂದು ಗುಹೆ ಉಂಟು, ಆಗ ನಿನಗೆ ಗೊತ್ತಾಗ್ತದೆ, ಆ ಗುಹೆ ಒಳಗೆ ನೀನೀಗ ಹೋಗಬೇಕು ಎಂಬುದಾಗಿ ಆಜ್ಞೆಯನ್ನು ಮಾಡ್ತಾನೆ. ಒಳಗೆ ಪ್ರವೇಶ, ಅಲ್ಲಿ ನಿನ್ನಂತೆ ಪರಾಕ್ರಮವುಳ್ಳಂತಹ ಸೂರ್ಯನ ತೇಜಸ್ಸಿಗೆ ಸಮಾನವಾದಂತಹ ಇನ್ನೂ ಕೆಲವು ಇಂದ್ರರಿದ್ದಾರೆ, ನಾಲ್ವರು ಇಂದ್ರರು ಆ ಗುಹೆ ಒಳಗಿದ್ದಾರೆ. ಅವರು ಕೂಡ ಹಾಗೆ ನಿನ್ನಾಗೆ ಗರ್ವಪಟ್ಟು ಅಹಂಕಾರವನ್ನು ಪಟ್ಟದ್ದಕ್ಕೆ ಅವರಿಗೆ ನಾನು ಈ ರೀತಿಯಾದಂಥ ಶಿಕ್ಷೆಯನ್ನು ಕೊಟ್ಟದ್ದು, ಈಗ ನಿನಗೂ ಕೂಡ ಅದೇ ರೀತಿಯಾದಂಥ ಶಿಕ್ಷೆಯನ್ನು ವಿಧಿಸುತ್ತೇನೆ ಎಂಬುದಾಗಿ ಅಲ್ಲಿ ಹೇಳಿದಾಗ ಈಶಾನನ ಆಜ್ಞಾನುಸಾರವಾಗಿ ಇಂದ್ರನು ಪುನಶ್ಚೇತನವನ್ನು ಪಡೆದು ಬಂಡೆಯನ್ನು ಉರುಳಿಸಿ ಗುಹೆ ಒಳಗೆ ಹೋದನು. ಇಂದ್ರನು ತನ್ನ ಸಮಾನ ರೂಪವನ್ನೇ ಹೊಂದಿದ್ದ ಆ ನಾಲ್ವರು ತೇಜಸ್ವಿಗಳನ್ನೂ ಕಾಣ್ತಾನೆ. ಆದರೆ ಅವರ ಕಷ್ಟ, ಅವರ ಆರ್ತನಾದ, ಅವರ ದುಃಖವನ್ನು ಕಂಡು ಇಲ್ಲಿ ಇಂದ್ರನಿಗೆ ಭಯ ಉಂಟಾಗ್ತದೆ. ಯಾಕಂದರೆ ತ್ರಿಲೋಕವನ್ನು ಆಳುವಂಥ ನಾನು ಕೂಡ ಇಂತಹ ಗುಹೆ ಒಳಗಿದ್ದು ಈ ರೀತಿಯಾದಂಥ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸಬೇಕಲ್ಲ ಎಂಬಂತಹ ದುಃಖ ಉಂಟಾಗ್ತದೆ. ತರಗೆಲೆಯಂತೆ ಆತ ಭಯದಿಂದ ನಡಗಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಮಹಾದೇವನನ್ನು ಅಲ್ಲಿ ಎರಡೂ ಕೈಗಳನ್ನು ಜೋಡಿಸಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡನು, ಈಶನೇ, ತ್ರಿಭುವನಗಳ ಸೃಷ್ಟಿಕರ್ತನು ಆದಿಪುರುಷನು ರಕ್ಷಕನು ನೀನೇ ಆಗಿರುವೆ, ನನ್ನಲ್ಲಿ ನೀನು ಕ್ಷಮೆ ಕೊಡಬೇಕು, ನಾನು ಮಾಡಿದ್ದು ತಪ್ಪಾಯಿತು, ನನ್ನ ಅಪರಾಧವನ್ನು ನೀನು ಮನ್ನಿಸಬೇಕು, ನನಗೆ ಕ್ಷಮೆ ತೋರು ದೇವ ಅಂತ ಹೇಳಿ ಆತನನ್ನು ಅಲ್ಲಿ ಬೇಡಿಕೊಳ್ಳುವಂಥ ಸಂದರ್ಭ. ಆಗ ಮಹೇಂದ್ರ, ದುಃಖಶೀಲರಾದವರು ತನ್ನ ಅನುಗ್ರಹಕ್ಕೆ ಪಾತ್ರರಾಗರ, ಯಾಕಂದರೆ ಆ ನೀನು ಮಾಡಿದಂತಹ ಒಂದು ಕಾರ್ಯ ನನ್ನನ್ನು ನಿರ್ಲಕ್ಷಿಸಿದ್ದು, ನೀನು ಅಹಂಕಾರವನ್ನು ತೋರಿದ್ದು, ಆದ್ದರಿಂದ ನಿನಗೆ ಕ್ಷಮೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಗುಹೆಯಲ್ಲಿರುವ ನಾಲ್ವರು ಒಂದಾನೊಂದು ಕಾಲದಲ್ಲಿ ದುರಹಂಕಾರದಿಂದ ವರ್ತಿಸುತ್ತಿದ್ದರು, ಆ ಕಾರಣದಿಂದ ನೀನು ಈ ಗುಹೆಯನ್ನು ಪ್ರವೇಶಿಸಿ ಸ್ವಲ್ಪ ಕಾಲದಲ್ಲಿ ಇರಬೇಕು, ನಿನಗೆ ಹೆಚ್ಚಿನದಾದಂಥ ಶಿಕ್ಷೆಯನ್ನು ಕೊಡದಿದ್ದರೂ ಸ್ವಲ್ಪ ಕಾಲವಾದರೂ ನೀನು ಆ ಶಿಕ್ಷೆಯನ್ನು ಅನುಭವಿಸಿದು ಅನುಭವಿಸಲೇಬೇಕು, ನಿಮ್ಮೈವರ ವಿಧಿಯು ಒಂದೇ ಸಮಾನವಾಗಿರುವುದು, ಮುಂದೆಯೂ ನೀವೈವರು ಒಂದೇ ರೀತಿಯಾದಂತಹ ಫಲವನ್ನು ಪಡೆಯುವಿರಿ, ನಿಮ್ಮೆಲ್ಲರಿಗೂ ಕೂಡ ಮರ್ತ್ಯಲೋಕದಲ್ಲಿ ಜನ್ಮವನ್ನು ಪಡೆದು, ಅಲ್ಲಿ ಅವರಿಗೆ ಶಿಕ್ಷೆ ಏನಂದರೆ ಪುನಃ ನೀವು ಭೂಲೋಕಕ್ಕೆ ಹೋಗಿ ಅಲ್ಲಿ ಜನ್ಮವನ್ನು ಪಡೆದು ಅದ್ಭುತವಾದ ಕಾರ್ಯಗಳನ್ನು ಸಾಧಿಸಿ ಲಕ್ಷೋಪಲಕ್ಷ ದುಷ್ಟರನ್ನು ಸಂಹರಿಸಿ ಸತ್ಕರ್ಮಗಳನ್ನು ಮಾಡಿ ಸುಕೃತವನ್ನು ಗಳಿಸಿ ಪುನಃ ನಿಮ್ಮ ಲೋಕವನ್ನು ಸೇರುವಿರಿ, ಮತ್ತೆ ಪುನಃ ನೀವು ದೇವಲೋಕವನ್ನು ಸೇರಬಹುದು, ಆ ಉಳಿದ ನಾಲ್ವರು ಇಂದ್ರರು ಕೂಡ ಮತ್ತೆ ಸ್ವರ್ಗವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ವಿಧವಾದಂಥ ಮಹಾಕಾರ್ಯಗಳನ್ನು ನೀವು ಭೂಲೋಕದಲ್ಲಿ ಮಾಡಿ ಮತ್ತೆ ನೀವು ಲೋಕಕ್ಕೆ ಹಿಂದಿರುಗುವಿರಿ. ಮಹೇಶ್ವರನ ಮಾತನ್ನು ಕೇಳಿ ಗುಹೆಯಲ್ಲಿದ್ದಂತಹ ನಾಲ್ವರು ಇಂದ್ರರು ಕೂಡ ಬದ್ಧಾಂಜಲಿ ಆಗಿ ಅಲ್ಲಿ ಕೇಳ್ತಾರೆ. ಏನು ಕೇಳ್ತಾರೆ? ಮಹಾದೇವ, ನಿನ್ನ ಮಾತಿನಂತೆಯೇ ನಾವು ನಡೆಯುವೆ, ನೀನು ಹೇಳಿದಾಗೆ ನಾವು ಕೇಳ್ತೇವೆ. ದುರ್ಲಭವಾದಂಥ ಮೋಕ್ಷ ಸಾಧನೆಗೂ ಸಾಧಕವಾದಂಥ ಮರ್ತ್ಯಲೋಕಕ್ಕೆ ನಾವು ಹೋಗ್ಬೇಕು. ನೋಡಿ, ನಾವು ಸ್ವರ್ಗಲೋಕ ಅಂತ ಹೇಳ್ತೇವೆ, ಆದರೆ ಸ್ವರ್ಗಲೋಕಕ್ಕಿಂತ ಮರ್ತ್ಯಲೋಕ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಸ್ಥಳ, ನಮಗೆ ಮಾತ್ರ ಅದರ ಬೆಲೆ ಗೊತ್ತಿಲ್ಲ. ಯಾಕಂತೇಳಿದರೆ ನಾವು ಏನಾದರೂ ಪುಣ್ಯವನ್ನು ಸಂಪಾದನೆ ಮಾಡಬೇಕಿದ್ರೆ ಅದು ಈ ಭೂಲೋಕ ಮಾತ್ರ. ನಾವು ಸ್ವರ್ಗಲೋಕದಲ್ಲಿ ಅಥವಾ ಇನ್ನಾವ ಲೋಕದಲ್ಲಿ ನಾವು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ ಪುಣ್ಯವನ್ನು ಮತ್ತೊಂದು ಕಡೆಯಲ್ಲಿ ಅನುಭವಿಸಬಹುದು. ಈ ಜ್ಞಾನ ಈ ಐವರು ಇಂದ್ರರಿಗೂ ಇದ್ದದ್ದರಿಂದ ಅದನ್ನೇ ಅವರು ಹೇಳ್ತಾರೆ. ದಿವ್ಯಾಸ್ತ್ರಗಳಿಂದಲೂ ಶಸ್ತ್ರಗಳಿಂದಲೂ ಮಾನವ ಲೋಕದಲ್ಲಿರುವ ದುಷ್ಟರನ್ನು ನಾವು ಸಂಹಾರ ಮಾಡಿ ಮತ್ತೆ ಪುನಃ ಈ ಲೋಕಕ್ಕೆ ಹಿಂತಿರುಗು. ಆದರೆ ನಮ್ಮ ಜನ್ಮಕ್ಕೆ ಯಮಧರ್ಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳು ಕಾರಣರಾಗಲಿ ಪಶುಪತಿ ಅಂತ ಹೇಳಿ ಅಲ್ಲಿ ವರವನ್ನು ಕೇಳ್ತಾರೆ. ಅಲ್ಲಿ ಭಗವಂತನು ಕೂಡ ಅದಕ್ಕೆ ಅಸ್ತು ಅಂತ ಹೇಳ್ತಾನೆ.
ಈ ನಾಲ್ವರು ಹೇಳಿದ ಮಾತು ಕೇಳಿ ಇಂದ್ರ ಪದವಿಯಲ್ಲಿದ್ದಂಥ ದೇವೇಂದ್ರನು ಮಹೇಶನನ್ನು ಮತ್ತೆ ಪುನಃ ಪ್ರಶ್ನೆ ಮಾಡ್ತಾನೆ. ದೇವೇಂದ್ರ, ನಾನು ಭೂಲೋಕಕ್ಕೆ ಹೋಗುವುದಕ್ಕೆ ಅಟ್ಟಿಲ್ಲ, ಆದರೆ ಒಂದು ನನಗೆ ರಿಯಾಯಿತಿಯನ್ನು ಕೊಡಬೇಕು. ಏನಂದರೆ ನನ್ನ ಪ್ರತಿಕೃತಿಯೊಂದನ್ನು ನಿರ್ಮಾಣ ಮಾಡಿ ಇದರೊಡನೆ ಕಳುಹಿಸಿಕೊಡು, ನಾನೇ ನೇರವಾಗಿ ಹೋಗುವುದಿಲ್ಲ, ಒಂದು ನನ್ನ ಪ್ರತಿಕೃತಿ, ಆದರೆ ಆ ಪ್ರತಿಕೃತಿಯಲ್ಲಿ ನನ್ನಲ್ಲಿರುವಂಥ ಸಕಲ ಶಕ್ತಿಗಳು ಅಲ್ಲಿ ಅಡಗಿರುವುದು, ಅದು ಸೇರಿಕೊಂಡಿರುವುದು, ಹೀಗೆ ಮಾಡಲು ನಿನ್ನ ಅನುಗ್ರಹ, ನಿನ್ನ ಒಪ್ಪಿಗೆ ಅಂತ ಹೇಳುವಂಥದ್ದು ನನಗೆ ಬೇಕು ಎಂಬುದನ್ನು ಅಲ್ಲಿ ಕೇಳಿದಾಗ ದಯಾಮಯನಾದಂತಹ ಮಹೇಶ್ವರನು ಮಹೇಂದ್ರನ ಮಾತಿಗೆ ಸಮ್ಮತಿಸಿ ಉಳಿದಂತಹ ಇಂದ್ರರಿಗೂ ಕೂಡ, ಯಾಕಂದರೆ ಅವರು ಈಗಾಗಲೇ ಅನೇಕ ಶಿಕ್ಷೆಯನ್ನು ಅನುಭವಿಸಿ ಆಗಿದೆ, ಅವರಿಗೂ ಸ್ವಲ್ಪ ರಿಯಾಯಿತಿ ಕೊಡುವ ಅಂತ ಹೇಳುವ ಮನಸ್ಸಿನಿಂದ ಉಳಿದ ಇಂದ್ರರಿಗೂ ಕೂಡ ಅಲ್ಲಿ ಅದೇ ರೀತಿಯಾಗಿ ಆದೇಶವನ್ನು ಕೊಡ್ತಾನೆ. ಮಹೇಂದ್ರನು ಕೇಳಿಕೊಂಡರೆ ಮಾಡಲು ಆದೇಶ ಬಿತ್ತನು. ಆದ್ದರಿಂದ ವಿಶ್ವಭುಕ್, ಭೂತಧಾಮ, ಶಿಬಿ, ಶಾಂತಿ, ತೇಜಸ್ವಿ ಈ ಐದು ಪ್ರತಿಕೃತಿಗಳು ಈ ಐದು ಜನ ಇಂದ್ರರ ಶರೀರದಿಂದ ಹೊರಟು ಬಂದವು. ಮಹೇಶ್ವರನ ಆದೇಶದಂತೆ ಸರ್ವಾಂಗ ಸುಂದರಿಯಾದಂತಹ ದಿವ್ಯಶ್ರೀಯು ಆ ಐವರಿಗೂ ಸಮಾನನಾದಂತಹ ಪತ್ನಿಯಾಗಲು ಒಪ್ಪಿದಳು. ನೋಡಿ, ಇದು ದ್ರೌಪದಿಗೆ ಮುಂದೆ ಆ ಐವರು ಕೂಡ ಪತಿಗಳಾಗಿ ಬರಲಿಕ್ಕೆ ಒಂದು ಹಿನ್ನೆಲೆಯಾದಂಥ ಕತೆ ಇದಾಗಿದೆ. ಹಾಗಾಗಿ ದಿವ್ಯಶ್ರೀಯು ಆ ಐವರಿಗೂ ಸಮಾನ ಪತ್ನಿಯಾಗಲಿಕ್ಕೆ ಅಲ್ಲಿ ಒಪ್ಪಿಗೆಯನ್ನು ಕೊಡುವಂಥದ್ದು. ಮಹಾದೇವನು ಆ ಐವರು ಇಂದ್ರರೊಡನೆ ಅಪ್ರಮೇಯನಾದಂಥ ಅನಂತನಾದಂಥ ಶ್ರೇಷ್ಠನಾದಂತಹ ಭಗವಂತನನ್ನು ವಿಶ್ವಕ್ಕೆ ಸೂತ್ರನಾದಂತಹ ಆ ಶ್ರೀಮನ್ನಾರಾಯಣನ ಬಳಿಗೆ ಹೋಗಿ ಇಲ್ಲಿ ನಡೆದ ಘಟನೆಯನ್ನು ಅಲ್ಲಿ ವಿವರಣೆಯನ್ನು ಕೊಡುವಂಥದ್ದು, ಅದನ್ನು ತಿಳಿಸುವಂಥದ್ದು. ಇದನ್ನು ಕೇಳಿದಂತಹ ಆ ಭಗವಂತನು ಕೂಡ ಅದಕ್ಕೆ ಒಪ್ಪಿಗೆಯನ್ನಿತ್ತು. ತನ್ನ ತಲೆಯಿಂದ ಎರಡು ಕೂದಲುಗಳನ್ನು ಕಿತ್ತು ಅಲ್ಲಿ ತೆಗೆದನು. ಅದರಲ್ಲಿ ಒಂದು ಕೇಶವು ಬಿಳುಪಾಗಿಯೂ ಆ ಮತ್ತೊಂದು ಕೇಶವು ಕಪ್ಪಾಗಿ ಇತ್ತಿತ್ತು. ಹೀಗೆ ಈ ಎರಡು ಕೇಶವನ್ನು ಶ್ರೀಮನ್ನಾರಾಯಣ ಇಚ್ಛೆಯಂತೆ ಆ ಎರಡು ಕೇಶಗಳು ಯದುವಂಶಕ್ಕೆ ಸೇರಿದ ದೇವಕಿ ಮತ್ತು ರೋಹಿಣಿಯರ ಗರ್ಭಾಂಬುದಿಯನ್ನು ಅವು ಸೇರಿದವು. ಯಾವಾಗ ಆ ಎರಡು ಕೂದಲನ್ನು ಕಿತ್ತು ಎಸೆದನು ಅವು ಯದುವಂಶದಲ್ಲಿ ಗರ್ಭದಲ್ಲಿ ಹೋಗಿ ಸೇರಿಕೊಂಡವು. ಪರಮಾತ್ಮನ ಸಕಲ ಗುಣಗಳನ್ನು ಹೊಂದಿದ್ದ ಆ ಕೇಶಗಳೇ ಮುಂದೆ ಬಲರಾಮಕೃಷ್ಣರಾಗಿ ಜನಿಸಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಹಾಗಾದರೆ ಬಲರಾಮಕೃಷ್ಣರು ಜನಿಸಲಿಕ್ಕೆ ಆ ಪೂರ್ವಭಾವಿಯಾದಂಥ ತಯಾರಿ ಯಾವುದೆಂಬುದನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಂಡ ಹಾಗಾಯಿತು. ಹಾಗೆ ಶ್ರೀಮನ್ನಾರಾಯಣನ ಬಿಳಿಯ ಕೂದಲಿನಿಂದ ರೋಹಿಣಿಯ ಹೊಟ್ಟೆಯಲ್ಲಿ ಬಲರಾಮನು ಹುಟ್ಟಿದನು. ಅವನು ಬಿಳಿಯ ಕೂದಲಿನಂತೆ ಬಿಳಿಯ ಛಾಯೆಯಿಂದ ಕೂಡಿದ್ದನು. ಅಂತೆ ಎರಡನೇ ಕೇಶ ಅದು ಕಪ್ಪಾದ್ದರಿಂದ ಅದು ದೇವಕಿಯ ಗರ್ಭವನ್ನು ಸೇರಿದ ಕಾರಣ ಶ್ರೀಕೃಷ್ಣನು ಅಲ್ಲಿ ಹುಟ್ಟಿದನು. ಅವನು ತನ್ನ ಹೆಸರಿಗೆ ಅನ್ವರ್ಥವಾಗಿ ಶ್ರೀಮನ್ನಾರಾಯಣನಿತ್ತ ಕೃಷ್ಣ ಅಂದರೆ ಆ ಕಪ್ಪಾದ ಕೇಶದಿಂದ ಅನುರೂಪವಾಗಿ ಅಲ್ಲಿ ಕಪ್ಪಾಗಿಯೇ ಹುಟ್ಟಿದನು. ಹೀಗೆ ಹಿಮಪರ್ವತದ ಗುಹೆಯಲ್ಲಿದ್ದಂಥ ಆ ಐವರು ಇಂದ್ರರು, ಈಗ ನಾನು ಹೇಳಿದ ಆ ಐವರು ಇಂದ್ರರು ಗುಹೆಯಲ್ಲಿ ಇದ್ದರಂತ ಆ ಐವರು ಇಂದ್ರರೇ ಇಂದು ಪಂಚ ಪಾಂಡವರಾಗಿ ಅಲ್ಲಿ ಅವತಾರವನ್ನು ಮಾಡ್ತಾರೆ, ಅಲ್ಲಿ ಅವತರಿಸಲಿಕ್ಕೆ ಸಾಧ್ಯವಾಯಿತು. ಅವರಲ್ಲಿ ಮೂರನೆಯಾದ ಸವ್ಯಸಾಚಿ ಸಾಚಿಯಾದಂತಹ ಮಹೇಂದ್ರನ ಪ್ರತಿಕೃತಿಯಾಗಿರುವನು ಸ್ವರ್ಗಶ್ರೀಯಾದಂತಹ ದ್ರೌಪದಿಯು ಅಲ್ಲಿ ಅವತರಿಸಿದಳು. ಅಲ್ಲಿ ಹೇಗೆ ಅವತರಿಸಿದಳು? ಚಂದ್ರ ಸೂರ್ಯರ ಕಾಂತಿಗಳಿಗಿಂತಲೂ ಮಿಗಿಲಾದಂಥ ಕಾಂತಿವುಳ್ಳ ಹಾಗೆ ಬೀರುವಂಥ ಆ ಶ್ರೀರತ್ನವು ಮನುಷ್ಯನ ಯೋನಿಯಲ್ಲಿ ಅಲ್ಲಿ ಜನ್ಮ ಪಡೆಯಲು ಇಚ್ಛಿಸದೆ ಯಜ್ಞೇಶ್ವರನಿಂದ ಆಕೆ ಹುಟ್ಟುತ್ತಾಳೆ. ಹೀಗೆ ಹುಟ್ಟಿದ ನಂತರ ದ್ರುಪದನ ಮಗಳಾಗಿ ಅಲ್ಲಿ ಹುಟ್ಟುವಂಥದ್ದು. ಮುಂದೆ ಆಕೆ ಪತಿಂದೇಹಿ 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 ಈ ಬಗೆ ಐದು ಬಾರಿ ಹಿಂದಿನ ಜನ್ಮದಲ್ಲಿ ಆಕೆ ಆ ಭಗವಂತನನ್ನು ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದರಿಂದ ಅಂದು ಆ ಪರಮೇಶ್ವರನು ಕೊಟ್ಟಂಥ ವರದ ಕಾರಣ ಅಲ್ಲಿ ವರವನ್ನು ಕೊಡುವಾಗ ಸ್ಪಷ್ಟವಾಗಿ ಹೇಳ್ತಾನೆ, ನಿನಗೆ ಈ ಜನ್ಮದಲ್ಲಿ ಈ ರೂಪಿನಿಂದ ನಿನ್ನ ಇಚ್ಛೆ ಅಂತ ಹೇಳುವಂಥದ್ದು ಪೂರೈಸುವುದಿಲ್ಲ, ಮುಂದಿನ ಜನ್ಮದಲ್ಲಿ ನಿನಗೆ ನಿನ್ನ ಇಚ್ಛೆ ಅಂತ ಹೇಳುವಂಥದ್ದು. ಯಾಕಂದರೆ ಅವಳು ಕೇಳ್ತಾಳೆ, ನನಗೆ ಒಬ್ಬನೇ ಪತಿ ಸಾಕು ಶ್ರೇಷ್ಠನ, ಆದರೆ ನೀನು ಐದು ಬಾರಿ ಕೇಳಿದ್ದರಿಂದ ನಾನು ವರವನ್ನು ಕೊಡಲೇಬೇಕಾಗ್ತದೆ, ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಎಲ್ಲ ಕಾರಣದಿಂದ ಅಲ್ಲಿ ದ್ರೌಪದಿಗೆ ಪಂಚ ಪಾಂಡವರು ಅಲ್ಲಿ ಪತಿಗಳಾಗಿ ಅಲ್ಲಿ ಬರುವಂತಹ ಸಂದರ್ಭ ಅಲ್ಲಿ ದೊರೆಯಿತು. ಹಾಗಾಗಿ ಆಕೆ ಐವರನ್ನು ವರಿಸಿದರೂ ಕೂಡ ಅಲ್ಲಿ ಆಕೆ ಯಾವುದೇ ರೀತಿಯಾದಂಥ ದೋಷಕ್ಕೆ ಒಳಪಡುವುದಿಲ್ಲ. ಅದನ್ನು ಆಕೆ ವಿವಾಹ ಸಂದರ್ಭದಲ್ಲಿ ಹೇಗೆ ವಿವಾಹ ಆಯಿತು ಅಂತ ಅದನ್ನು ತಿಳ್ಕೊಳ್ಳುವ ಸಂದರ್ಭದಲ್ಲಿ ನಮಗೆ ಅದರ ವಿವರಣೆಯು ಸಿಗ್ತದೆ. ಅದು ಬಹಳಷ್ಟು ವಿಶೇಷವಾಗಿದೆ.
ಆದ್ದರಿಂದ ಹೀಗೆ ಬಹುಪತಿತ್ವ ಅಂತ ಹೇಳುವಂಥದ್ದು ದ್ರೌಪದಿಯ ಪಾಲಿಗೆ ಲಭಿಸಲಿಕ್ಕೆ ಈ ರೀತಿಯ ಒಂದು ಘಟನೆಯು ಅಲ್ಲಿ ಕಾರಣವಾಗುತ್ತದೆ ಎಂಬುದನ್ನು ವೀಕ್ಷಕರಿಗೆ ತಿಳಿಸುತ್ತಾ ಇಂತಹ ವಿಶೇಷವಾದಂಥ ಕಥೆಯನ್ನು ಮತ್ತೆ ಮತ್ತೆ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ಓಂ ತತ್ಸತ್.